ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಕೆ ಆರ್ ಟ್ಯುಟೋರಿಯಲ್ ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಎಸ್ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖ ಮಾಹಿತಿ ಹೊರ ಬರ್ತಾ ಇದೆ. ಸೊ ಜೊತೆಗೆ ಯಾರೆಲ್ಲ ಟಿ ಇ ಟಿ ಆಗಿಲ್ಲ, ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಅತ್ಯಂತ ಪ್ರಮುಖ ಮಾಹಿತಿ ಇದಾಗಿದೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅತ್ಯಂತ ಪ್ರಮುಖ ಮಾಹಿತಿಗಳು ನಿಮಗೆ ದೊರಕುತ್ತೆ ಅಂತ ಹೇಳ್ತಾ ಎಸ್ ನಮ್ಮ ಚಾನಲ್ ಅನ್ನು ಯಾರು ಹೊಸದಾಗಿ ನೋಡ್ತಾ ಇದ್ರ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾವು ಶಿಕ್ಷಕರ ನೇಮಕಾತಿಗೆ ಮಾಡುವಂತ ಅನೇಕ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ, ಜೊತೆಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಉಚಿತ ತರಗತಿಗಳ ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಉಚಿತ ತರಗತಿಗಳು ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ, ಎಸ್ ಸಿ ಇ ಟಿ ಪರೀಕ್ಷೆ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಿ ಇ ಟಿ ಪರೀಕ್ಷೆ ಯಾವಾಗ ನಡೆಯುತ್ತೆ, ಜೊತೆಗೆ ಟಿ ಇ ಟಿ ಪರೀಕ್ಷೆ ಯಾವಾಗ ನಡೆಸ್ತಾರೆ ಅಂತ ಸಂಬಂಧಪಟ್ಟಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಎಸ್, ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ, ಸೊ ಕರ್ನಾಟಕ ಸರ್ಕಾರ ದಿನಾಂಕನೂ ಕೂಡ ಇದೆ, 5/3/2022. ಸೊ ಯಾರಿಂದ ಇದೆ? ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಬೆಂಗಳೂರು. ಎಸ್, ಇವರಿಗೆ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು. ಸೊ ಮಾನ್ಯರೇ, ಏನಿದೆ ವಿಷಯ ಅಂತಂದರೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಏನು, ನಾವು ಟಿ ಇ ಟಿ ಅಂತ ಕರಿತೀವಿ, ಜೊತೆಗೆ ಶಿಕ್ಷಕರ ನೇಮಕಾತಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿ ಇ ಟಿಗೆ ಸಂಬಂಧಪಟ್ಟಂಥ ಮಾಹಿತಿ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನು ಹೇಳಿದ್ದಾರೆ. ಏನು ವಿಷಯ ಇದೆ ಅಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ತಮ್ಮ ಏಕಕಡತದಲ್ಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಪ್ರಸ್ತುತ ಚಾಲ್ತಿಯಲ್ಲಿರುವ ಅಥವಾ ಚಾಲನೆಯಲ್ಲಿರುವ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂದರೆ 6ರಿಂದ 8ನೇ ತರಗತಿ ನೇಮಕಾತಿ ಪರೀಕ್ಷೆಯನ್ನು ಮೇ 2022ರಲ್ಲಿ ನಡೆಸಲು, ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಮೇ 2022. ಅದರ ಅರ್ಥ ಈ ಒಂದು ತಿಂಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಮೇನಲ್ಲಿ ಎಕ್ಸಾಮನ್ನು ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಸೊ ಈ ಒಂದು ತಿಂಗಳಲ್ಲಿ ನೋಟಿಫಿಕೇಷನ್ ಆಗಬೇಕು. ಯಾಕೆಂದರೆ ನೋಟಿಫಿಕೇಷನ್ ಆಗಿ ಒಂದು ತಿಂಗಳ ಅವಧಿವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಆನಂತರ ಒಂದು ಸಿದ್ಧತೆಗೋಸ್ಕರ, ಪರೀಕ್ಷೆ ಸಿದ್ಧತೆಗೋಸ್ಕರ ಸ್ವಲ್ಪ ಸಮಯ ಬೇಕಾಗುತ್ತೆ. ಈ ರೀತಿಯಾಗಿ ನಿಮಗೆ ಮೇನಲ್ಲಿ ಅಂದರೆ ಕೇವಲ 2 ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ನಡೀತಾ ಇದೆ. ಹಾಗಾಗಿ ಯಾರೆಲ್ಲ ನೀವು ಸಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ, ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇನ್ನೂ ಸೀರಿಯಸ್ ಆಗಿಲ್ಲ, ನಿಮ್ಗೆ ಕೇವಲ 2 ತಿಂಗಳು ನಿಮಗೆ ಸಮಯಾವಕಾಶ ಸಿಗ್ತಾ ಇದೆ. ಮತ್ತು ಯಾರು ನೀವು ಓದ್ತಾ ಇದ್ದೀರಾ, ಸೊ ಇನ್ನೂ ಕೂಡ ನಿಮ್ಮ ಒಂದು ಸ್ಟಡಿ ಜೋರಾಗಿರಲಿ, ಫೋಕಸ್ ಆನ್ ಸ್ಟಡಿ ಅಂತ ಹೇಳ್ತಾ, ಜೊತೆಗೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಅನೇಕ ಜನಗಳ ಪ್ರಶ್ನೆ ಏನಂತಂದರೆ, ಯಾವಾಗ ಟಿ ಇ ಟಿ ಪರೀಕ್ಷೆ ನಡೆಯುತ್ತೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನು ಕೂಡ ಹೇಳಿದ್ದಾರೆ. ಸೊ ಏನು ವಿಚಾರ ಇದೆ ಅಂದರೆ, 2023ನೇ ಸಾಲಿನಿಂದ ಟಿ ಇ ಟಿ ಪರೀಕ್ಷೆ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರತಿ ವರ್ಷ 2 ಬಾರಿ ಅಂದರೆ ಜನವರಿ ಮತ್ತು ಜೂನ್ ಮಾಹೆಯಲ್ಲಿ ನಡೆಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಮಗೆ ತಿಳಿಸಲು ನಿರ್ದೇಶಿತನಾಗಿದ್ದೇನೆ. ಸೊ ಒಂದು ಇಲ್ಲಿ ವಿಚಾರವನ್ನು ಕೂಡ ಹೇಳ್ತಾ ಹೋಗಿದರೆ, ತಮ್ಮ ನಂಬುಗೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಶಿವಕುಮಾರ್ ಸರ್. ಓಕೆನಾ, ಅತ್ಯಂತ ಪ್ರಮುಖ ಮಾಹಿತಿ ಇದಾಗಿದೆ. ಟಿ ಇ ಟಿಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಏನು 2 ಬಾರಿ ನಡೆಸ್ತೀವಿ ಅಂತ ಹೇಳಿದರು ಸೊ ಶಿಕ್ಷಣ ಸಚಿವರು. ಅದಕ್ಕೆ ಸಂಬಂಧಪಟ್ಟಂತೆ 2023ನೇ ಸಾಲಿನಿಂದ ಜನವರಿ ಜೊತೆಗೆ ಜೂನ್ನಲ್ಲಿ 2 ತಿಂಗಳು ಅಂದರೆ 2 ಬಾರಿ ನಿಮ್ಗೆ ಏನಾಗುತ್ತೆ ಅಂದರೆ ಟಿ ಇ ಟಿ ಪರೀಕ್ಷೆ ನಡೆಸ್ತಾರೆ. ಅದು ಜನವರಿ ತಿಂಗಳು ಒಂದು, ಹಾಗೆ ಇನ್ನೊಂದು ತಿಂಗಳು ಯಾವುದಂದರೆ ಜೂನ್ ತಿಂಗಳಲ್ಲಿ 2 ಬಾರಿ ಟಿ ಇ ಟಿ ಪರೀಕ್ಷೆಯನ್ನು ನಡೆಸಬೇಕು ಅಂತ ಸಂಬಂಧಪಟ್ಟಂಗೆ ಅತ್ಯಂತ ಪ್ರಮುಖವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಸಿ ಇ ಟಿಗೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ, ಸಿ ಇ ಟಿ ನೇನು ಮೇನಲ್ಲಿ ಎಕ್ಸಾಮ್ ನಡೆಯೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿನ ಮಾಡ್ಕೊತಾ ಇದ್ರಂತ ಭಾವಿಸ್ತೀನಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ನುರಿತ ಮತ್ತು ಅನುಭವಿ ಶಿಕ್ಷಕರಿಂದ ತರಗತಿಗಳನ್ನು ಪ್ರಾರಂಭಿಸಿದ್ದೇವೆ. ಸುಮಾರು ಜನ ಆಸ್ಪಿರೆಂಟ್ಸ್ ಒಳ್ಳೆಯ ರೀತಿಯಾಗಿ ಒಂದು ತಮ್ಮ ಒಂದು ಒಪಿನಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಸುಮಾರು ಜನ ನಮ್ಮ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಿದ್ದಾರೆ. ಸೊ ನಮ್ಮ ಒಂದು ತರಗತಿಗಳು ಹೇಗೆ ಇರುತ್ತೆ ಅಂದರೆ, ನಿಮಗೆ ಪ್ರತಿಯೊಂದು ಟಾಪಿಕಲ್ಲೂ ಕೂಡ ಯಾವ ರೀತಿಗೆ 2 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ, 3 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ, ಜೊತೆಗೆ ಅಥವಾ ಯಾವ ರೀತಿಗೆ ಆನ್ಸರನ್ನು ಮಾಡಿದ್ರೆ ನಿಮಗೆ ಹೆಚ್ಚು ಅಂಕಗಳು ಸಿಗುತ್ತೆ ಅನ್ನೋ ಸಂಬಂಧಪಟ್ಟಂತೆ ಅತ್ಯಂತ ಉತ್ತಮವಾದಂಥ ಮಾರ್ಗದರ್ಶನವನ್ನು ನಮ್ಮ ಟೀಮ್ ನೀಡ್ತಾ ಇದೆ. ಹಾಗಾಗಿ ಯಾರು ಇನ್ನೂ ನಿಮ್ಮನ್ನು ನಮ್ಮ ತರಗತಿಗಳಿಗೆ ಜಾಯಿನ್ ಆಗಿಲ್ಲ, ಕೂಡಲೇ ನಮ್ಮ ತರಗತಿಗಳಿಗೆ ಜಾಯಿನ್ ಆಗಿ ಅತ್ಯಂತ ಉತ್ತಮವಾದ ತರಗತಿಗಳು ಮೂಡ್ ಬರ್ತಾ ಇದೆ. ಸೊ ನಮ್ಮ ಒಂದು ಮಾರ್ಗದರ್ಶನ ನಿಮ್ಮ ಶ್ರಮ ಇತ್ತಂದ್ರೆ ಈ ಬಾರಿ 100% ನೀವು ಜಿ ಪಿ ಎಸ್ ಟಿ ಆರ್ ಸೆಲೆಕ್ಟ್ ಆಗೇ ಆಗ್ತೀರಾ, ಜಿ ಪಿ ಎಸ್ ಟಿ ಆರ್ ಶಿಕ್ಷಕರಾಗಿ ಸೆಲೆಕ್ಟ್ ಆಗೇ ಆಗ್ತೀರಾ. ಸೊ ಆ ಒಂದು ನಂಬಿಕೆ ನಿಮ್ಮ ಜೊತೆ ಇರಲಿ, ಆ ನಂಬಿಕೆಯೊಂದಿಗೆ ನಮ್ಮ ಜೊತೆ ಬನ್ನಿ, 100% ನಿಮ್ಮ ಒಂದು ದಡವನ್ನು ಸೇರಿಸುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ ಅಂತ ಹೇಳ್ತಾ, ಎಸ್ ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಪ್ರಮುಖ ಮಾಹಿತಿ ನಿಮಗೆ ಸಿಕ್ತು ಅಂತ ಭಾವಿಸ್ತೀನಿ. ಎಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ, ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.